ವೆರಿ ಲೆಸ್ ಅಮೌಂಟಲ್ಲಿ ಫಸ್ಟ್ ಶಾಪ್ನ ಸ್ಟಾರ್ಟ್ ಮಾಡೋದಕ್ಕೆ ನಾನು ಅನುಕೂಲ ಮಾಡ್ತೀನಿ. ಯಾವುದೇ ಒಬ್ಬ ಕಸ್ಟಮರ್ ನನ್ನ ಹತ್ರ ಬಂದು ಫ್ರಾಂಚೈಸಿ ತಗೊಂಡ್ರೆ ಫಸ್ಟ್ ಹೇಳೋದೇ ಲಿಮಿಟ್ ಅಮೌಂಟಲ್ಲಿ ಫ್ರಾಂಚೈಸಿನ ಸ್ಟಾರ್ಟ್ ಮಾಡಿ. ನೀವು ಇವತ್ತಿನ ಪೊಸಿಷನಲ್ಲಿ ಪರ್ ಡೇ 50 ಲೀಟರ್ ಹಾಲು ಹಾಕ್ತದೆ. ಇವಾಗ 50 ಲೀಟರ್ ಹಾಲು ಅಂದರೆ ಎಷ್ಟು ಪ್ರಾಫಿಟ್ ಬರ್ಬೋದು? 50 ಲೀಟರ್ ಕಂಪಲ್ಸರಿ ಪರ್ ಡೇ ಹಾಲು ಹಾಕ್ತದೆ ಅಂದರೆ ಹೆಂಗೆ ಅಂದ್ರೂ ಅಂತ ಇದು ಬರಲ್ಲ. ಒಂದೇ ಈಗ ಕೆಳಗಡೆ ಏನು ಫ್ಲೇಮ್ ಇಟ್ಟಿರ್ತೀನೋ ಕೊನೆವರೆಗೂ ಅದೇ ಫ್ಲೇಮಲ್ಲಿ ಇರಬೇಕು. ಹೌದಾ? ಈಗ ಮತ್ತೆ ಜಾಸ್ತಿ ಫ್ಲೇಮಲ್ಲಿ ಬೇಯಿಸಿದ್ರೆ ಟೀ ಕಮ್ಮಿ ಆಗ್ಬಿಡುತ್ತೆ. ಈಗ 4 ಲೀಟರ್ಗೆ 56 ಕಪ್ ಟೀ ಇರುತ್ತೆ, 56 ಕಪ್ ಆದೇ ಆಗುತ್ತೆ. ಓಕೆ. ಬಟ್ ನಾವು ಜಾಸ್ತಿ ಫ್ಲೇಮಲ್ಲಿ ಬೇಯಿಸಿದಾಗ ಏನಾಯ್ತದೆ, ಉರಿ ಜಾಸ್ತಿ ಆದಾಗ ಟೀ ಬಾಯ್ಲ್ ಜಾಸ್ತಿ ಆಗಿ ಟೀ ಕಮ್ಮಿ ಆಗುತ್ತೆ. ಓಕೆ. ಸೂಪರ್. ಸ್ಟಾರ್ಟಿಂಗಲ್ಲೇ ಟೀ ತೋರಿಸ್ತಾ ಇದ್ದೀನಿ. ಹೌದು, ಎಮ್ ಎಸ್ ಟೀ ಗುರು ಅಂತ ಅದ್ಭುತವಾಗಿರೋಂಥ ಟೀ ನಿಮಗಿಲ್ಲಿ ಸಿಗುತ್ತೆ ಬೊಮ್ಮನಹಳ್ಳಿಲಿ. ಅದ್ಭುತವಾಗಿರೋಂಥ ಟೀ ಸವಿಬೇಕು ಅಂದರೆ ಎಮ್ ಎಸ್ ಟೀ ಗುರಿಗೆ ಬರಬೇಕಾಗತ್ತೆ. ಯಾಕೆಂದರೆ ಹುಡುಗರೆಲ್ಲ ಹಾಗೇ ಒಂದೊಳ್ಳೆ ಟೀಗೋಸ್ಕರ ಕಿಲೋಮೀಟ್ರ್ಗಟ್ಟಲೆ ಗಾಡಿಗಳನ್ನ ಹಾಕ್ಕೊಂಡು ಹೋಗೇ ಹೋಗ್ತಿವಿ, ಬಾಮಗ ಒಂದೊಳ್ಳೆ ಟೀ ಸಿಗುತ್ತಲ್ಲಿ ಅಂತ. ಸೊ ಹಾಗಾಗಿ ನಾನು ಬಂದಿದ್ದೀನಿ. ಮತ್ತು ಇನ್ನು ಹೇಳ್ತಿದ್ರು ಸರ್ ಫ್ರಾಂಚೈಸಿನೂ ಕೊಡ್ತೀವಿ ಅಂತ, ಅದು ಕಮ್ಮಿ ಬಜೆಟಲ್ಲಿ ಕೊಡ್ತಾರಂತೆ. ಸೊ ಹಾಗಾಗಿ ಅದರ ಡೀಟೇಲ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಮತ್ತು ಇನ್ನು ಟೀ ಮಾಡುವಂಥ ಮೆಥಡು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಟೀ ಕೊಟ್ಟಿದ್ದಾರೆ ಫಸ್ಟೇ ಬರ್ತಿದ್ದಂಗೆ. ಸರ್ ನೀವು ಟ್ರೈ ಮಾಡಿ, ಇಷ್ಟ ಆದರೆ ವೀಡಿಯೋ ಮಾಡಿ ಅಂತ. ಹ್ಞೂ, ಟೀ ಅಂತೂ ಅದ್ಭುತವಾಗಿದೆ. ಒಂದು ಡ್ರಾಪ್ ಕೂಡ ನೀರು ಬಳಸಲ್ವಂತೆ, ಕಂಪ್ಲೀಟಾಗಿ ಗಟ್ಟಿ ಹಾಲಲ್ಲೇ ಮಾಡ್ತಾರಂತೆ. ಇನ್ನು ಆ ಟೇಸ್ಟ್ ಸಿಕ್ಕಲಿಲ್ಲ ಅಂದರೆ ಹೇಗೆ? ಮತ್ತು ಇನ್ನು ಆ ಏಲಕ್ಕಿ ಫ್ಲೇವರ್ ಆಗಿರ್ಬೋದು, ಆ ಲವಂಗದ ಘಾಟ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿದೆ. ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ, ಹಾಗೂ ಫ್ರಾಂಚೈಸಿ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಸರ್ ಮಂಜುನಾಥ ಅಂತ. ಮಂಜುನಾಥ. ಸರ್ ಎಮ್ ಎಸ್ ಟಿ ಗುರು ಶುರುವಾಗಿದ್ದು? ಸರ್ ಇದು ಶುರುವಾಗಿ 2 ವರ್ಷ ಆಯಿತು. 2 ವರ್ಷ? ಹೌದು ಸರ್, ಸಕ್ಸಸ್ಫುಲಿ 2 ವರ್ಷ ಕಂಪ್ಲೀಟ್ ಆಗಿದೆ. ಹೌದು. ಏನು ಸರ್ ಅದು ಎಮ್ ಎಸ್ ಟಿ ಗುರು? ಸರ್ ಎಮ್ ಎಸ್ ಅಂದರೆ ಮಂಜುನಾಥ ಸ್ವಾಮಿ ಅಂತ. ಸೊ ನಾವು ಬಂದುಬಿಟ್ಟು ಜಾಸ್ತಿ ಅದನ್ನು ಫಾಲೋ ಮಾಡೋದ್ರಿಂದ ಮಂಜುನಾಥ ಸ್ವಾಮಿ ಅಂತಲೇ ಇಟ್ಟಿದ್ದೀನಿ. ಅದು ಟೀ ಗುರು, ಯಾಕಂದರೆ ಟೀ ಮಾಡೋದ್ರಲ್ಲಿ ಒಬ್ಬ ಗುರು ಬೇಕು ಆ್ಯಕ್ಚುಲಿ ಎಲ್ಲದಕ್ಕೂ. ಯಾವುದೇ ಒಂದು ಕೆಲಸ ಮಾಡಬೇಕಂತಂದ್ರೆ ನಮಗೆ ಗುರುನ ನಾವು ಹೋಲಿಸ್ಕೊತೀವಿ. ಸೊ ಆದ್ದರಿಂದ ಟೀ ಮಾಡೋರು ಕೂಡ ಒಬ್ಬ ಗುರು, ಯಾಕೆಂದರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಬೇಕಾಗತ್ತೆ ಈ ಟೀನ. ಸೊ ಆ ಪ್ರೊಸೀಜರ್ ಇದೆ ನಮ್ಮದು ಟೀ ಮಾಡೋದು, ಅದು ಹೋಗ್ತಾ ಹೋಗ್ತಾ ನಾನು ಹೇಳ್ತಾ ಹೋಗ್ತೀನಿ. ಸೊ ಆದ್ದರಿಂದ ಅದು ಎಮ್ ಎಸ್ ಟೀ ಗುರು ಅಂತ ಇಟ್ಟಿದ್ದೀನಿ ಸರ್. ಹೌದು. ಟೀ ಮಾಡೋದು ಒಂದು ಕಲೆ? ಹೌದು ಖಂಡಿತ ಸರ್, ಖಂಡಿತ. ಸರ್ ಎಲ್ಲರೂ ಟೀ ಮಾಡ್ತಾರೆ ಸರ್, ಬೇಕರಿಲ್ಲೂ ಟೀ ಮಾಡ್ತಾರೆ, ಹೋಟಲಲ್ಲೂ ಟೀ ಮಾಡ್ತಾರೆ, 5-star ಹೋಟಲಲ್ಲೂ ಟೀ ಮಾಡ್ತಾರೆ, ಎಲ್ಲ ಕಡೆ ಟೀ ಮಾಡ್ತಾರೆ. ನಮ್ಮ ಮಾಡ್ತಕ್ಕಂಥ ಟೀಗೆ ಅದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ನನ್ನ ಪ್ರಕಾರ ಒಂದು ಟೀ ಮಾಡತಕ್ಕಂಥದ್ದಂದರೆ ಇಷ್ಟೇ ಬಾಯ್ಲ್ ಮಾಡಬೇಕಂದ್ರೆ ನನ್ನ ಟೈಮಿಂಗ್ಸ್ ಕೂಡ ಇದೆ ಸರ್. ಹೌದು. ಸೊ ಅದನ್ನೆಲ್ಲ ನಾನು ಮತ್ತೆ ತೋರಿಸ್ತಾ ಹೋಗ್ತೀನಿ. ಸೊ ಆದ್ದರಿಂದ ನಮ್ಮದು ಅಂಗಡಿ ಬಂದುಬಿಟ್ಟು ಅಷ್ಟು ಫೇಮಸ್ ಇದೆ. ಹಾಲು ನಿಮ್ಮದು ಗೂಗಲಲ್ಲಿ ರಿವ್ಯೂ ನೋಡಿದರೆ 4.7 ರಿವ್ಯೂಸ್ ಇದೆ. ಇಲ್ಲ ಸರ್, ಈಗ ಬಂದುಬಿಟ್ಟು ಫಸ್ಟ್ 1 ಇಯರ್ ಬಂದುಬಿಟ್ಟು ಬರೀ ಟೀ ಮಾತ್ರನೇ ಇತ್ತು. ಸೊ ಕಸ್ಟಮರ್ ಫೀಡ್ಬ್ಯಾಕ್ ಬಂತು ಸರ್, ಎಲ್ಲನೂ ಕೂಡ ನೀವು ಇಡೀ ಓಕೆನಾ, ಯಾಕೆಂದರೆ ಒಂದು ಕಾಫಿ ಇಲ್ಲ ಅಂದರೆ ನಮ್ಮ ಫ್ರೆಂಡು ಬಿಟ್ಟು ಬೇರೆ ಅಂಗಡಿಗೆ ನಾವು ಹೋಗಬೇಕಾಗುತ್ತೆ ಹಾಗೆ ಅಂತ ಎಲ್ಲ ಹೇಳಿದಾಗ, ಸೊ ಆದ್ದರಿಂದ ನಾನು ಕಾಫಿ ಮತ್ತು ಲೆಮನ್ ಟೀ ಎಲ್ಲ ಥರದ ಟೀ ಕೂಡ ಆ್ಯಡ್ ಆನ್ ಮಾಡಿದ್ದೀನಿ ಸರ್. ಹೌದು. ಟೀ ಅಂದರೆ ಎಷ್ಟು ಥರ ಟೀ ಸಿಗುತ್ತೆ ಸರ್? ಟೀಯಲ್ಲಿ ಒಂದೇ ಥರ ಟೀ. ಹೌದು ಹೌದು. ಏನು ಸ್ಪೆಷಲ್ ಟೀಲಿ ಸರ್? ನಮ್ಮ ಟೀಯಲ್ಲಿ ಸ್ಪೆಷಲ್ಲು ಸಿಂಗಲ್ ಡ್ರಾಪ್ ವಾಟ್ರನ್ನು ಯೂಸ್ ಮಾಡಲ್ಲ, ನೋ ವಾಟರ್ ಇನ್ ಆರ್ ಟೀ. ಅಂದರೆ ನಾವು ವಾಟ್ರನ್ನ ಹಾಕದೆ ಟೀ ಮಾಡ್ತೀವಿ. ಹೌದು. ಹೌದು, ಗಟ್ಟಿ ಹಾಲು, ಅದು ಕೂಡ ನಮ್ಮ ನಂದಿನಿ ಹಾಲು. ಪ್ಯಾಕೆಟ್ ಕೋಣ. ಹೌದು, ನಂದಿನಿ ಮಾತ್ರ, ನಂದಿನಿ ಹಾಲು ಬಿಟ್ಟು ಬೇರೆ ಯಾವುದನ್ನು ಯೂಸ್ ಮಾಡೋದಿಲ್ಲ. ಹೌದು. ಯಾಕೆಂದರೆ ಗೌರ್ಮೆಂಟರ್ ಈಗ ಹೇಳ್ತಾ ಇದೆ ನಂದಿನಿ ಬೆಳೆಸಿ ನಂದಿನಿ ಉಳಿಸಿ ಅಂತ. ಸೊ ಅದರಿಂದ ನಂದಿನಿ ಹಾಲನ್ನೇ ಮಾತ್ರ ಯೂಸ್ ಮಾಡೋದು. ನನ್ನ ನಮ್ಮ ಕಡೆಯಿಂದ ಒಂದು ಹೌದು ಅಭಿಮಾನ ಪ್ರೀತಿ ಅಂತ ಹೇಳ್ತಾ. ಹೌದು. ಹೌದು ಸರ್, ಖಂಡಿತ ಫ್ರಾಂಚೈಸಿ ಕೂಡ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ 1 ಇಯರಿಂದ. ಸೊ ಲಾಸ್ಟ್ 1 ಇಯರ್ ಸ್ಟಾರ್ಟ್ ಮಾಡಿದ್ದು, ಈಗ ಆಸ್ ಆಫ್ ನಾವು ಬಂದುಬಿಟ್ಟು 8 ಬ್ರಾಂಚ್ ಇದೆ. ಸೊ ಮೊದಲನೇ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಫ್ರಾಂಚೈಸಿ ಇರೋದು ಬೊಮ್ಮನಹಳ್ಳಿಲಿ. ನಿಮಗೆ ಸಿಗ್ನಲಿಂದ ರೈಟ್ ಬೇಗೂರು ರೋಡಲ್ಲಿ ಬಂದರೆ ಸಾಕು, ಅಲ್ಲೇ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು BTMಲ್ಲಿದೆ. ಆ BTM ಬಂದುಬಿಟ್ಟು NS ಪಳ್ಳಿಯ ಸೆಕೆಂಡ್ ಸ್ಟೇಜ್. 3ನೇದು ಬಂದುಬಿಟ್ಟು JP ನಗರ ಇದೆ. 4 ಗಿರಿನಗರ.
ಪಿ ಎಸ್ ಕಾಲೇಜ್ ಇದೆಯಲ್ಲ ಅದೇ ರೋಡಲ್ಲೇ ಬರುತ್ತೆ. ಐದು ಚಂದ್ರ ಲೇಔಟಲ್ಲಿ ಇದೆ, ಅದಾದಮೇಲೆ ಚಂದ್ರ ಲೇಔಟಲ್ಲಿ ಇನ್ನೊಂದು ಎರಡು ಅಂಗಡಿ ಇದೆ ಶಾಪು, ಚಂದ್ರ ಲೇಔಟ್ ವಿಲೇಜ್ ಹೈಪರ್ ಬಜಾರ್ ಹತ್ರ ಒಂದು, ಮತ್ತು ಆ ಮೇನ್ ರೋಡಲ್ಲಿ ಒಂದಿದೆ. ಸೊ ಅದಾದಮೇಲೆ ಕೊಳ್ಳೇಗಾಲದಲ್ಲಿ ಒಂದಿದೆ, ಹೌದು ಕೊಳ್ಳೇಗಾಲದಲ್ಲಿ ಒಂದಿದೆ ಅದು. ಅವರು ಕೂಡ ಇಲ್ಲಿ ನಮ್ಮ ಚಂದ್ರ ಲೇಔಟ್ ಅಂಗಡಿಗೆ ಬಂದುಬಿಟ್ಟು ಟೇಸ್ಟ್ ಮಾಡಿ ಅವರು ಕೂಡ ಮಾಡಬೇಕಂತ ಅನ್ನಿಸಿದಾಗ ಸೊ ನಮ್ಮ ಫ್ರಾಂಚೈಸಿನ ತೊಗೊಂಡ್ಬಿಟ್ಟು ಅವ್ರು ನಡೆಸ್ತಾ ಇದ್ದಾರೆ, ಸಕ್ಸಸ್ಫುಲ್ಲಿ ರನ್ನಿಂಗ್ ಇದೆ ಸರ್. ಸರ್, ನಾನು ಕೂಡ ಒಬ್ಬ ವರ್ಕರ್ ಸರ್. ಆ್ಯಕ್ಚುಲಿ ನಾನು ಬಾರನ್ ರೆಸ್ಟೋರೆಂಟಲ್ಲಿ ಫಸ್ಟಿಗೆ ಕೆಲಸ ಮಾಡ್ತಾ ಇದ್ದೆ. ಹೌದು, ಬೆಂಗಳೂರು ಇಲ್ಲೇ ಮಡಿವಾಳ ಭವಾನಿ ವೈನ್ಸ್ ಅಂತ ಅಲ್ಲೂ ಇದೆ, ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೆ. ಬಾರನ್ ರೆಸ್ಟೋರೆಂಟು ಮತ್ತು ಗಾರ್ಮೆಂಟ್ಸಲ್ಲೆಲ್ಲ ಕೆಲಸ ಮಾಡ್ತಿದ್ದ ವ್ಯಕ್ತಿ ನಾನು. ಸೊ ಅದಾದಮೇಲೆ ಸ್ವಲ್ಪ ಇಂಗ್ಲೀಷ್ ಎಲ್ಲ ಕಲ್ತುಬಿಟ್ಟು, ಅಂದರೆ ಪ್ಲಸ್ ಟು ಆದಮೇಲೆ ನಾನು ಇಂಗ್ಲೀಷ್ ಎಲ್ಲ ಕಲ್ತುಬಿಟ್ಟು ಒಂಚೂರು ಕೋಚಿಂಗ್ ಎಲ್ಲ ಹೋಗ್ಬಿಟ್ಟು ಅದಾದ ನಂತರ ಕಂಪನಿಗಳಿಗೆ ಹೋದೆ, ಅಂದರೆ ಬಿ ಪಿ ಒ ಕಾಲ್ ಸೆಂಟರ್ಗೆ ಕೆಲಸ ಮಾಡ್ತಾ ಇದ್ದೆ. ಅಲ್ಲೂ ಕೂಡ ನಾನು ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೋಸೆಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದ ನಂತರ ಬಂದುಬಿಟ್ಟು ಏನನ್ನಿಸ್ತು, ನಾವು ಕೂಡ ಏನಾದ್ರೂ ಒಂದು ಮಾಡಬೇಕಂತ ಭಾಳ ಹಠ ಇತ್ತು. 2019 ನಾನು ಒಂದು ಎಲೆಕ್ಟ್ರಾನಿಕ್ ಶಾಪ್ನ ಸ್ಟಾರ್ಟ್ ಮಾಡಿದೆ, ಎಲೆಕ್ಟ್ರಾನಿಕ್ಸು, ಟಿ ವಿ, ಫ್ರಿಜ್ಜು ಅದೆಲ್ಲ ಸೇಲ್ ಮಾಡೋದು. ಅದು ಬಂದುಬಿಟ್ಟು ಏನಂದರೆ ಭಾಳ ಅಮೌಂಟ್ ಬೇಕಾಗುತ್ತೆ ಸರ್, ಅದರಲ್ಲೂ ಕೂಡ ಬಿಸ್ನೆಸ್ ಚೆನ್ನಾಗಿದೆ, ಬಟ್ ಭಾಳ ಬೇಕಂದರೆ ಕೋಟ್ಯಾನ್ಗಟ್ಟಲೆ ವ್ಯವಹಾರ ಬೇಕಾಗುತ್ತೆ, ಅಮೌಂಟ್ ಬೇಕಾಗುತ್ತೆ. ಸೊ ಅಷ್ಟೊಂದು ಕೆಪಾಸಿಟಿ ನಮಗೆ ಯಾವುದೇ ರೀತಿಯ ಬ್ಯಾಕ್ ಎಂಡ್ ಸಪೋರ್ಟ್ ಇರಲಿಲ್ಲ. ನಾವು ಸಿಂಗಲ್, ಅಂದರೆ ನಾವು ಪೇರೆಂಟ್ಸ್ದೇ ಆಗಲಿ ಯಾವುದೇ ರೀತಿಯಾದ ಸಹಾಯ ಇಲ್ಲ ನಮಗೆ. ಆದ್ದರಿಂದ ಇದನ್ನು ಏನಾದ್ರೂ ಒಂದು ಮಾಡಬೇಕಲ್ಲ ಅಂತಂದು ಯಾವಾಗಲೂ ಮತ್ತೆ 2 ವರ್ಷ ಕಷ್ಟಪಟ್ಟು ದುಡಿದು ಅದರಲ್ಲಿ ಜೋಡಿಸಿದಂಥ ಒಂದು 3 ಲಕ್ಷ ರೂಪಾಯಿ ಅಮೌಂಟಲ್ಲಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಇವತ್ತಿನ ದಿನಕ್ಕೆ 8 ಅಂಗಡಿ ಇದೆ. ಸೊ ಎಲ್ಲನೂ ಕೂಡ ಚೆನ್ನಾಗಿ ಹೋಗ್ತಾ ಇದೆ. ನಾನು ಫ್ರಾಂಚೈಸಿ ಕೊಟ್ಟಿರ್ತಕ್ಕಂಥವ್ರು ಕೂಡ ಚೆನ್ನಾಗಿದ್ದಾರೆ, ಅದಂತೂ ಧೈರ್ಯವಾಗಿ ಹೇಳಬಲ್ಲೆ. ನೀವು ನಮ್ಮ ಯಾವುದೇ ಶಾಪ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿದ್ರು ಕೂಡ ನಾನು ಇಲ್ದಾಗೂ ದ ಸೇಮ್ ಫೀಡ್ಬ್ಯಾಕೇ ಸಿಗುತ್ತೆ ಅಂತ ನಾನು ನಂಬ್ತೀನಿ ಸರ್. ಸೊ ಫ್ರಾಂಚೈಸಿಲಿ 2 ವಿಧ ಸರ್, ಟು ಬಿ ಫ್ರಾಂಕ್. ಓಕೆ, 2 ಥರ ಬರುತ್ತೆ. ಒಂದು ಅತಿ ಹೆಚ್ಚಾಗಿ ದುಡ್ಡು ಹಾಕೋದು, ಒಂದು ಲಿಮಿಟೆಡ್ ಆಗಿ ದುಡ್ಡು ಹಾಕೋದು. ಒಂದು ನಾವು ಹಾಕ್ತಕ್ಕಂಥ ಬಂಡವಾಳ ನಮಗೆ ರಿಟರ್ನ್ ಬರಬೇಕಂತ ಪ್ರವಾಸೋದು ನಾನು. ಬೇರೆ ಕೂಡ ಫ್ರಾಂಚೈಸಿ ಕೊಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸು, ಮತ್ತೊಬ್ಬರು ಇನ್ನೊಬ್ಬರು ಎಲ್ಲ ಫ್ರಾಂಚೈಸಿಗಳನ್ನ ಕೊಡ್ತಾರೆ ಬೆಂಗಳೂರಲ್ಲಿ. ಸಾಕಷ್ಟು ಫ್ರಾಂಚೈಸಿಗಳು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ, ಅಂಗಡಿ ಅಂತಂದರೆ ಅಂಗಡಿಗೆಲ್ಲ ಸ್ಟಿಕ್ಕರಿಂಗ್ ಹಾಕ್ಸಿ ಅಂತ ಹೇಳ್ಬಿಡ್ತಾರೆ. ಒಂದು ಸ್ಕ್ವೇರ್ ಫೀಟ್ ಸ್ಟಿಕ್ಕರ್ ಹಾಕ್ಸೋದಕ್ಕೆ 120 ರೂಪಾಯಿ ಚಾರ್ಜ್ ಆಗುತ್ತೆ ಸರ್. ಅದು ಎಕ್ಸಾಂಪಲ್ ನೋಡಿ, ನಾವು ಮಾಡ್ತಕ್ಕಂಥ ಅಂಗಡಿ ಎಲ್ಲನೂ ಕೂಡ ಸಕ್ಸಸ್ ಆಗೋದಿಲ್ಲ, ಯಾರ್ದಾದ್ರೂ ಇಲ್ಲಿ ಸರ್, ನಂದಾದ್ರೂ ಇಲ್ಲಿ ಇನ್ನೊಬ್ರು ದಾರಿ ಇಲ್ಲಿ. ಸೊ ಆದ್ದರಿಂದ ನಾನೇನು ಬಯಸ್ತೀನಿ, ಒಂದು ಲಿಮಿಟೆಡ್ ಅಮೌಂಟಲ್ಲಿ, ವೆರಿ ಲೆಸ್ ಅಮೌಂಟಲ್ಲಿ ಫಸ್ಟು ಶಾಪ್ನ ಸ್ಟಾರ್ಟ್ ಮಾಡೋದಕ್ಕೆ ನಾನು ಅನುಕೂಲ ಮಾಡ್ತೀನಿ. ಯಾವುದೇ ಒಬ್ಬ ಕಸ್ಟಮರು ನನ್ನ ಹತ್ರ ಬಂದು ಫ್ರಾಂಚೈಸಿ ತೊಗೊಂಡ್ರೆ ಫಸ್ಟ್ ಹೇಳೋದೆ ಲಿಮಿಟ್ ಅಮೌಂಟಲ್ಲಿ ಫ್ರಾಂಚೈಸಿನ ಸ್ಟಾರ್ಟ್ ಮಾಡಿ, ಅದಾದಮೇಲೆ ಬಿಸ್ನೆಸ್ ಆಗುತ್ತೆ. ಬಿಸ್ನೆಸ್ ಆಗ್ತಾ ನೀವು ಪ್ರತಿಯೊಂದನ್ನು ಕೂಡ ಆ್ಯಡ್ ಆನ್ ಮಾಡ್ಕೊತ ಹೋಗಿ ಶಾಪ್ಗೆ. ಒಂದು ಸ್ಟಿಕ್ಕರಿಂಗ್ ಆಗಿರ್ಬೋದು, ಫುಲ್ ಶಾಪ್ ಸ್ಟಿಕ್ಕರಿಂಗ್ ನಾನು ಮಾತಾಡ್ತಾ ಇರೋದು. ಸ್ಟಿಕ್ಕರಿಂಗ್ ಬೇಕು ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಎಲ್ಲ ಸ್ಟಿಕ್ಕರಿಂಗ್ ಆಗಿಬಿಟ್ಟು 2 ತಿಂಗಳಿಗೆ ನಾವು ಅಂಗಡಿ ತೆಗಿತೀವಿ ಅಂದರೆ 1 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಅದನ್ನು ಫ್ರಾಂಚೈಸಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಾನು ಕೂಡ ಕೊಡೋದಿಲ್ಲ, ಇನ್ವೆಸ್ಟ್ ಮಾಡಿದವರು ಕೂಡ ಅದನ್ನ ಕಿತ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ಸೊ ಆದ್ದರಿಂದ ಲಿಮಿಟೆಡ್ ಆಗಿ ಸ್ಟಾರ್ಟ್ ಮಾಡಿಸ್ತೀನಿ. ಅರೌಂಡ್ 3 ಟು 4 ಲ್ಯಾಕ್ ರುಪೀಸಲ್ಲಿ ಒಂದು ಶಾಪ್ ಸೆಟಪ್ ಆಗುತ್ತೆ, ವಿತ್ ಅಡ್ವಾನ್ಸ್ ಮಾತಾಡ್ತಾ ಇರೋದು, ವಿತ್ ಅಂಗಡಿ ಅಡ್ವಾನ್ಸ್. ಹೌದು, ನೀವು 4 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ದ ಬೇರ್ ಮಿನಿಮಮ್ ನಿಮ್ಮ ಸ್ಯಾಲ್ರಿನ ನೀವು ದುಡ್ಕೊಬೋದು ಫಸ್ಟ್ 2 ತಿಂಗಳು. ಅದಾದ ತದನಂತರ ಬಂದುಬಿಟ್ಟು ಮಂತ್ಲಿ ಏನಿಲ್ಲ ಅಂದ್ರೂ ಬೇರ್ ಮಿನಿಮಮ್ 50 ರಿಂದ 1 ಲಕ್ಷ ರೂಪಾಯಿ ದುಡಿಬೋದು ಸರ್. ಹೌದು, 50 ರಿಂದ 1 ಲಕ್ಷ ರೂಪಾಯಿ ತಿಂಗಳ ದುಡಿಬೋದು. ಅದು ಕೂಡ ಅವರ ಶ್ರಮ ಇರಬೇಕು. ಈ ಬೇರೆ ಎಲ್ಲ ಫ್ರಾಂಚೈಸಿಗಳು ಹೇಳಿದಾಗೆ 4 ಲಕ್ಷ ಹಾಕಿ ತಿಂಗಳಿಗೆ 1 ರಿಂದ 7 ಲಕ್ಷ ದುಡೀರಿ ಅಂತ ನಾನು ಹೇಳೋದಿಲ್ಲ, ಅದು ಆಗದಿರೋ ಮಾತು ಕೂಡ, ಅದಾಗೋದಿಲ್ಲ. ಯಾಕೆಂದ್ರೆ ನಾವು ಸೇಲ್ ಮಾಡೋದು 10 ರಿಂದ 12 ರೂಪಾಯಿ ಟೀ, 15 ರೂಪಾಯಿ ಕಾಫಿ ಆ ಥರ ಸೇಲ್ ಮಾಡೋದು. ಯಾಕೆಂದರೆ ಪ್ರತಿಯೊಂದನ್ನು ನೋಡಬೇಕಾಗುತ್ತೆ, ಎಕ್ಸ್ಪೆನ್ಸ್ ಎಷ್ಟಾಗುತ್ತೆ. ಹಾಗೆ ನೀವು ಇಲ್ಲಿ ಒಂದು ಅಂಗಡಿ ಮಾಡ್ತಾ ಇದ್ದೀರಂದರೆ ನಿಮ್ಮ ಸ್ಯಾಲ್ರಿನೂ ಕೂಡ ನೀವು ಇದೇ ಅಂಗಡಿಲೇ ದುಡ್ಕೊಳ್ಬೇಕು. ನೀವು ಬರೋ ಲಾಭ ಇಲ್ಲ, ಬರೀ ಲಾಭ ಅಂತ ನಾನು ಹೇಳೋದಿಲ್ಲ, ಅದರಲ್ಲಿ ನಿಮ್ಮ ಸಂಬಳನೂ ಇರುತ್ತೆ. ಯಾಕೆ ನೀವು ಬೇರೆ ಕಡೆ ಕೆಲಸ ಮಾಡಿದ್ರೆ 20-30 ಸಾವಿರ ರೂಪಾಯಿ ದುಡಿಯೋರು, ನೀವು ಇಲ್ಲಿ ಬಂದು ಅದೇ ಅಮೌಂಟು ದುಡಿದ್ರೆ ವೇಸ್ಟ್ ಆಗುತ್ತೆ. ಬಟ್ ಒಬ್ಬರು ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ 4 ಕಾಸು ಜೋಡಿಸ್ಬಿಟ್ಟು ಇಂಥ ಒಂದು ಅಂಗಡಿ ತೊಗೊಂಡು ಫ್ರಾಂಚೈಸಿ ಸ್ಟಾರ್ಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ 1 ಮೆಟ್ಲಾದ್ರು ಹತ್ತುತ್ತೀರ. ಅಷ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿತ್ ಐಟಮ್, ವಿತ್ ಐಟಮ್ಸ್. ಹೌದು ಸರ್, ಪ್ರತಿಯೊಂದನ್ನು ಕೂಡ ಬಿಲ್ಲಿಂಗ್ ಸಿಸ್ಟಮ್ ಇರುತ್ತೆ. ಓಕೆ ಸರ್, ಈಗ ನೀವು ಇದು ಕೌಂಟ್ರ್ ನೋಡ್ತಾ ಇರ್ಬೋದು. ಓಕೆನಾ, ಇದು ಕೌಂಟ್ರ್ ಬಂದುಬಿಟ್ಟು 35 ಸಾವಿರ. ಓಕೆ ಸರ್, ಇದು ನೋಡಿ 2 ಬರ್ನಲ್ ಸ್ಟವ್, ಇದು 25 ಸಾವಿರ ರೂಪಾಯಿ. ಓಕೆ, ಇದು ಹಿತ್ತಾಳೆ ಪಾತ್ರೆ ಇದೆಯಲ್ಲ ಸರ್, ಇದು KG ವೈಸ್ ಬರುತ್ತೆ. 1 ಕಿಲೋ ಬಂದುಬಿಟ್ಟು 1200 ರೂಪಾಯಿ. ಅಂದರೆ ನಾನು ಎಲ್ಲ ಐಟಮ್ಸ್ನು ಏನು ಮಾಡ್ತೀನಿ, ಕಸ್ಟಮರ್ನ ಅಂಗಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಕೊಡಿಸ್ತೀನಿ. ಕಸ್ಟಮರ್ನ ಫ್ರಾಂಚೈಸ್ ತೊಗೊಂಡಿದ್ದ ವ್ಯಕ್ತಿಗಳನ್ನ
ಅಂಗಡಿಯಲ್ಲಿ ಬಿಡ್ತೀನಿ, ಅವರೇ ಪರ್ಚೇಸ್ ಮಾಡ್ತಾರೆ, ಅವರೇ ಬಿಲ್ ಪೇಮೆಂಟ್ ಮಾಡ್ತಾರೆ. ಇದರಲ್ಲಿ ನಮಗೆ ಯಾವುದೇ ರೀತಿಯ ಕಮಿಷನ್ನು ಮತ್ತೊಂದು ಆ ಥರ ಏನು ತೊಗೊಳ್ಳೋದಿಲ್ಲ ನಾವು. ಸೊ ನಮಗೆ ಕೊಡ್ತಕ್ಕಂಥ ಫೀಸ್ ಬಂದುಬಿಟ್ಟು 100,000 ರೂಪಾಯಿ ಆಗಿರುತ್ತೆ. ಅದರಲ್ಲಿ ಇಮಿಡಿಯೇಟಾಗಿ ಆಫರ್ ಕೊಡ್ತಾ ಇದ್ದೀನಿ, ನಿಮ್ಮ ಕಡೆಯಿಂದ ಯಾರಾದರೂ ಒಬ್ಬ ವ್ಯಕ್ತಿ ಬಂದರೆ ಫ್ರಾಂಚೈಸಿ ತೊಗೊಳ್ತಾರೆ ಅಂದರೆ ಅವರಿಗೆ 50,000 ಬಂದುಬಿಟ್ಟು ರಿಟರ್ನ್ ಮಾಡ್ತೀನಿ. ಹೌದು, ಓನ್ಲಿ 50,000ಗೆ ನಾನು ಫ್ರಾಂಚೈಸಿನ ಕೊಡ್ತೀನಿ ಸರ್. ಅದು 5 ವರ್ಷ ಅಗ್ರಿಮೆಂಟ್ ಇರುತ್ತೆ. ಆ ಅಗ್ರಿಮೆಂಟಲ್ಲಿ ನಮ್ಮದು ಮಸಾಲೆ ಏನಿರುತ್ತೆ ಅದನ್ನು ಸಪ್ಲೈ ಮಾಡ್ತೀವಿ. ಸರ್, ನಮ್ಮ ಕಡೆಯಿಂದ ಯಾವುದಾದ್ರು ಒಂದು ಶಾಪಲ್ಲಿ ಒಂದು 3-4 ಡೇಸ್ ಬಂದು ಟ್ರೈನಿಂಗ್ನ ಕೊಡ್ತೀವಿ. ಫಸ್ಟು ನಾವು ಓನರ್ಗೆ ಟ್ರೈನಿಂಗ್ ತೊಗೊಳ್ಳಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಹುಡುಗರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ ಸರ್, ಬಟ್ ಓನರ್ ಮಾತ್ರ ಅಂಗಡೀಲಿ ಯಾವತ್ತು ಇರೋದು. ಯಾಕೆಂದರೆ ಅವರು ಇನ್ವೆಸ್ಟ್ ಮಾಡಿರ್ತಾರೆ. ಆದ್ದರಿಂದ ಓನರ್ಗೆ ಬಂದುಬಿಟ್ಟು 3-4 ಡೇಸ್ ಬಂದುಬಿಟ್ಟು ನಮ್ಮ ಅಂಗಡೀಲಿ ಖುದ್ದಾಗಿ ನಾವೇ ನಿಂತ್ಕೊಂಬಿಟ್ಟು ಟ್ರೈನಿಂಗ್ನ ಕೊಡ್ತೀವಿ ಅವರಿಗೆ. ಓಕೆ ಸರ್, ಹಾಗೆ ಇಲ್ಲಿ ಮಸಾಲ ನೋಡಿ, ಸೊ ನೀವು ಕೇಳಿದ್ರಲ್ವಾ, ಸೊ ಟೀ ಯಾವ ರೀತಿ ಮಾಡೋದು ಏನಂತ. ಇದು ನೋಡಿ ಶುಗರು, ಇದು ಟೀ ಪುಡಿ, ಇದು ಹಾಗೆ ಮಸಾಲ. ಈ 3 ಪ್ಯಾಕೆಟಿಂದ ಬಂದುಬಿಟ್ಟು 4 ಲೀಟರ್ಗೆ ಮಿಕ್ಸ್ ಮಾಡಬೇಕು. ಇದನ್ನು ಯಾವ್ಯಾವಾಗ ಯಾವ್ಯಾವ ಟೈಮಿಗೆ ಮಿಕ್ಸ್ ಮಾಡಬೇಕಂತ ನಾವು ನಿಮಗೆ ಟ್ರೈನಿಂಗ್ನ ಕೊಡ್ತೀವಿ. ಸೊ ಅದನ್ನ ಫಾಲೋ ಮಾಡಿದರೆ ಸಾಕು, ನಾವು ಮಾಡ್ತಕ್ಕಂಥ ಟೀ ಎಲ್ಲೇ ಮಾಡಿದರೂ ಇದೇ ಟೀನೇ ಇದೇ ಟೇಸ್ಟೇ ಬರುತ್ತೆ. ಇದರಲ್ಲಿ ಟೀ ಮಾಡಿದ್ರೆ ಯಾವುದೇ ರೀತಿಯಾದ ಏನು ಬ್ರಹ್ಮವಿದ್ಯಾ ಥರ ಏನಿಲ್ಲ, ಭಾಳ ಸಿಂಪಲ್ ವೇಯಲ್ಲಿ ನಾವು ಕಸ್ಟಮರ್ಗೆ ಮಾಡಬೇಕು, ಅವರು ಕೂಡ ಕಲಿಬೇಕನ್ನೋ ಒಂದು ಇದರಿಂದ. ಸೊ ಎಲ್ಲನೂ ಕೂಡ ಆಟೋಮೆಟೆಡ್ ಥರನ ಮಾಡಿಬಿಟ್ಟಿದ್ದೀವಿ. ಪ್ಯಾಕೆಟ್ ಹಾಕೋದು ಮಿಕ್ಸ್ ಮಾಡೋದು ಅಷ್ಟೇ. ಅದನ್ನು ಸೀದಾಗೆ ಅಂದರೆ ಫುಲ್ ಎಲ್ಲ ಬರ್ನ್ ಜಾಸ್ತಿ ಓವರ್ ಬರ್ನ್ ಮಾಡ್ದಲೇ ಸೀದಾಗೆ ನೋಡ್ಕೊಳ್ಬೇಕಷ್ಟೇ, ಇನ್ನೇನಿಲ್ಲ. ಹೌದು, ಟೀ ಮಾಡೋದಕ್ಕೆ 10-15 ನಿಮಿಷ ಆಗುತ್ತೆ. 4 ಲೀಟರ್ ಟೀ ಮಾಡೋದಕ್ಕೆ 10 ನಿಮಿಷ ಕಾನ್ಸಂಟ್ರೇಟ್ ಇಟ್ ಮಾಡಿದರೆ ಸಾಕು ಸರ್, ಇನ್ನೇನಿಲ್ಲ. ಸರ್, ನಮ್ಮ ನಂಬರ್ ಇದೆ 8123939965, ಮಂಜುನಾಥ ಎನ್ ಅಂತ. ನೀವು ಈ ನಂಬರಿಗೆ ಯಾವಾಗ ಫೋನ್ ಮಾಡಿದರೂ ಕೂಡ ಫ್ರಾಂಚೈಸಿ ಡೀಟೇಲ್ಸ್ನ ಹೇಳ್ತೀನಿ ನಾನು. ಬೆಳಿಗ್ಗೆ 9 ರಿಂದ ಸಂಜೆ 6 ಗಂಟೆವರೆಗೂ ನಾನು ಅವೈಲೇಬಲ್ ಇರ್ತೀನಿ. ಸೊ ಆ ನಂಬರಿಗೆ ಫೋನ್ ಮಾಡಿದರೆ ನಮ್ಮ ಕಡೆಯಿಂದ ಆ ಡೀಟೇಲ್ಸ್ನ ಕೊಡ್ತೀವಿ ಸರ್. 1 ಲ್ಯಾಕ್ ರುಪೀಸ್ ಅವ್ರು ಪೇ ಮಾಡಿಬಿಟ್ಟು ಓಕೆನಾ, ಅವ್ರ ಶಾಪ್ ಸ್ಟಾರ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ 3 ತಿಂಗಳಾದಮೇಲೆ 50,000 ಅವ್ರಿಗೆ ರಿಟರ್ನ್ ಮಾಡ್ತೀವಿ ನಾವು. ಓಕೆನಂದರೆ ನೀವು 50,000 ಫಸ್ಟಿಗೆ ಕೊಡ್ತೀರಾ ಅಂದ್ಕೊಳ್ಳಿ. 50,000 ಕೊಟ್ಟ ತಕ್ಷಣ ನೆಕ್ಸ್ಟು ಶಾಪ್ನ ನೋಡಿಬಿಟ್ಟು ಅವರು ಚೂಸ್ ಮಾಡಿರ್ತಾರೆ. ಅದನ್ನು ಕೂಡ ನಮ್ಮ ಕಡೆಯಿಂದ ಕೂಡ ಒಮ್ಮೆ ವಿಚಾರಿಸ್ತೀವಿ ಯಾವ ಥರ ಇದೆ ಏನು ಅಂತ. ನಮ್ಮ ಕಡೆಯಿಂದ ಕೂಡ ಓಕೆ ಕೊಟ್ಟಮೇಲೆ ಅವರ ಶಾಪ್ನ ಟೋಕನ್ ಅಡ್ವಾನ್ಸ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಬೋದು. ಅದಾದಮೇಲೆ ಅವ್ರಿಗೇನು ಮೆಟೀರಿಯಲ್ ಬೇಕೋ ಅದನ್ನೆಲ್ಲ ಲೀಸ್ಟ್ ಕೊಡ್ತೀನಿ, ಅವ್ರು ಹೋಗ್ಬಿಟ್ಟು ತೊಗೊಳ್ಬೋದು ಇಲ್ಲ ನಮ್ಮ ಜೊತೆನೇ ಬಂದು ತೊಗೊಳ್ಬೋದು. ತೊಗೊಳ್ಬಿಟ್ಟು ಅವ್ರು ಸ್ಟಾರ್ಟ್ ಮಾಡ್ಬೋದು ಸರ್. ಹಾಗೆ ಮೆಟೀರಿಯಲ್ನ ಬಂದುಬಿಟ್ಟು ನಾವು ಆನ್ ಟೈಮ್ಗೆ ಸಪ್ಲೈ ಮಾಡ್ತೀವಿ. ಮೆಟೀರಿಯಲ್ ಒಂದು ಕಂಡೀಷನ್ ಬಂದುಬಿಟ್ಟು ಬೇರೆ ಯಾರಿಗೂ ಕೂಡ ಕೊಡೋ ಆಗಿಲ್ಲ, ಮನೆಗೂ ಕೂಡ ಪರ್ಸ್ನಲ್ಲಾಗಿ ಯೂಸ್ ಮಾಡೋ ಆಗಿಲ್ಲ. ಓಕೆನಾ, ಮೆಟೀರಿಯಲ್ನ. ಸೊ ಹಾಗೆ ನಾವೇನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅದನ್ನೇ ಫಾಲೋ ಮಾಡಬೇಕು. ಹಾಗೆ ನಮ್ಮ ಫ್ರಾಂಚೈಸಿಯಲ್ಲಿ ಅವರಿಗೆ ಇಷ್ಟ ಆದರೆ ಅವರು ಬೇಕು ಇಲ್ಲ ಸರ್ ಬೇರೆ ಏನಾದ್ರು ಆ್ಯಡನ್ ಮಾಡ್ತೀವಿ ಅಂದರೆ ಚಾಟ್ಸು ಜ್ಯೂಸು ಆ ಥರ ಏನಾದ್ರು ಆ್ಯಡನ್ ಮಾಡ್ತೀವಿ ಅಂದರೆ ಅವರು ಕೂಡ ಆ್ಯಡನ್ ಮಾಡ್ಕೊಳ್ಬೋದು. ಹೌದು ಹೌದು, ಖಂಡಿತ ಸರ್, ಬನ್ನಿ. ಓಕೆ, ನಮ್ಮ ಫ್ರಾಂಚೈಸಿ ಅವ್ರು ತೊಗೊಂಡಿದ್ದಾರೆ, ಮಿಸ್ಟರ್ ಚೇತನ್ ಅಂತ. ಸೊ ಅವರೇ ನಿಮಗೆ ತೋರಿಸ್ತಾ ಹೋಗ್ತಾರೆ. ಥ್ಯಾಂಕ್ ಯು ಸರ್, ವೆಲ್ಕಮ್. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಚೇತನ್ ಅಂತ ಸರ್. ಚೇತನ್ ಅವರು. ಸರ್, ಫ್ರಾಂಚೈಸಿ ತೊಗೊಂಡಿದ್ದೀರಾ ಅಂತ ಹೇಳ್ತಿದ್ರು. ಯಾವಾಗ ತೊಗೊಂಡ್ರಿ ನೀವು ಫ್ರಾಂಚೈಸಿ? ಸರ್, ನಾವು ತಗೊಂಡು 6 ಮಂತ್ ಆಯಿತು. 6 ಮಂತ್ಸ್ ಆಯಿತು. ಹೇಗೆ ನಡೀತಾ ಇದೆ ಸರ್ ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಹೇಗೆ ಅಂದರೆ ಕಂಪ್ಲೀಟ್ ಆಗಿ ಹೇಗೆ ಕೊಡ್ತಾರೋ ಅವರೇನೆ ಅಥವಾ? ಎಲ್ಲ ಅವರೇನೆ. ಒಂದು 15 ಡೇಸ್ ನಾವು ಇನ್ನೊಂದು ಬ್ರ್ಯಾಂಚ್ ಇದೆ ಅವ್ರದ್ದು, ಅಲ್ಲೋಗೆಲ್ಲ ಕಲ್ತ್ಕೊಂಡು ಆಮೇಲೆ ನಾವು ಇಲ್ಲಿ ಬಂದು ಶುರು ಮಾಡಿದ್ದು. ಹೌದಾ? ಎಲ್ಲ ಟ್ರೈನಿಂಗ್ ಎಲ್ಲ ಅವರೇ ಕೊಡ್ತಾರೆ, ಇದರಲ್ಲಿ ಯಾವುದೇ ಏನಿಲ್ಲ, ತೊಂದರೆ ಏನಿಲ್ಲ. ಓಕೆ. ನಮ್ಮ ಟೀಮ್ ಮಾಡೋಕ್ಕೆ ಬರಲಿಲ್ಲ ಅಂದರೂ ಸ್ಟಾರ್ಟಿಂಗ್ ಅವರೇ ಕಲಿಸಿ A to Z ಎಲ್ಲ ಕಲಿಸಿ ಆಮೇಲೆ ಫಸ್ಟ್ ಅವರು ಫ್ರಾಂಚೈಸಿ ಕೊಡೋದು. ಓಕೆ, ಸೂಪರ್. ಮುಂಚೆ ಏನು ಮಾಡ್ತಿದ್ರಾ ನೀವು? ನಾವು ಮುಂಚೆ ನಮ್ದು ಇನ್ನೂ ಒಂದು 2 ಅಂಗಡಿ ಇದೆ. 2 ಅಂಗಡಿಲ್ಲೂ ನಾವು ನಾರ್ಮಲ್ ಟೀ ಮಾಡ್ತಿದ್ದೋ, ಬಟ್ ಈ ಕಡೆಗೆ ಪುನರಿಚಯ ಅನ್ನೋದೆಲ್ಲ ಈಗ ಇವ್ರ ಕಡೆಯಿಂದ ಮುಖಾಂತರ ಬಂದು ನಾವು ಶುರು ಮಾಡಿದ್ದೀವಿ. ಈಗ ಅಲ್ಲೂ ಎಲ್ಲ ಪುನರ್ರಿಚಯನೇ ಶುರು ಮಾಡಿದ್ವಿ ಆ 2 ಬ್ರ್ಯಾಂಚ್. ಯಾಕೆ ಈ ಇವ್ರದೇ ಸೆಲೆಕ್ಷನ್ ಯಾಕೆ ಮಾಡಿದ್ರೆ ಇವ್ರ ಟೀನೇ ಸೆಲೆಕ್ಷನ್? ನಾವು ಬೆಂಗಳೂರಲ್ಲಿ ತುಂಬ ಫ್ರಾಂಚೈಸಿಗಳು ಎಲ್ಲ ವಿಚಾರಿಸ್ತೋ, ಬಟ್ ಎಲ್ಲದಕ್ಕೂ ಬೆಟರ್ ಇವ್ರದ್ದು. ಕೆಲವರು 3.5 ಲಕ್ಷ 4 ಲಕ್ಷ ಎಲ್ಲ ಅವರೇ ರೆಡಿ ಮಾಡಿಕೊಡ್ತೀನಿ, 3.5-4 ಲಕ್ಷ ಕೊಡಿ. ಮತ್ತು ಅಲ್ಲಿ ಟೀ ಬಂದುಬಿಟ್ರೆ ಬೇರೆ ಏನೂ ಮಾಡುವಂಗಿರಲಿಲ್ಲ. ಎಲ್ಲ ಥರನೂ ನಾನು 2 ಮಂತ್ಸ್ ಎಲ್ಲ ಫ್ರಾಂಚೈಸಿಗಳಲ್ಲೂ ವಿಚಾರಿಸಿ ಕೊನೆಗೆ ಇದು ಮಾಡೋಣ
ಅಂತಾನೆ ಇದನ್ನ ವಿಚಾರಿಸ್ತೆ. ಇವ್ರು ಹೇಳಿದ್ರು ಹಿಂಗೆ ನೀವು ಟೀ ಎಲ್ಲಾನೂ ಮಾಡ್ಬೋದು ಅಂತೆಲ್ಲಾನು ಸಜೆಷನ್ ಕೊಟ್ಟರು. ಮತ್ತೆ ಫ್ರಾಂಚೈಸಿ ಫೀಸು ಕಮ್ಮಿ, ಬ್ಯಾರಿಯರ್ ಗೋಲ್ಸ್ಕಂದ್ರೆ 100% ಇವ್ರ ಫ್ರಾಂಚೈಸಿ ಫೀಸೇ ಕಮ್ಮಿ. ಟೇಸ್ಟ್ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಸಪ್ಲೈಯಿಂಗಲ್ಲೂ ಯಾವುದೇ ರೀತಿ ತೊಂದರೆ ಇಲ್ಲ. 100% ಸಪ್ಲೈ ಎಲ್ಲ ಆಗ್ತದೆ, ಟೇಸ್ಟ್ 100% ಎಲ್ಲ ಟೇಸ್ಟ್ ಇದೆ. ಎಷ್ಟು ಟೀ ಹೋಗ್ತಾ ಇದೆ ಇವಾಗ ನಿಮ್ಮಲ್ಲಿ ಸರ್? ಈಗ ನಮಗೆ ಇವತ್ತಿನ ಪೊಸಿಷನಲ್ಲಿ ಪರ್ ಡೇ 50 ಲೀಟರ್ ಹಾಲು ಹೋಗ್ತಾ ಇದೆ. 50 ಲೀಟರ್ 50 ಲೀಟರ್ ಹಾಲು ಖಾಲಿ ಆಗ್ತಾ ಇದೆ. ಸಾಟರ್ಡೆ ಸಂಡೇ ಬಂದರೆ ಇನ್ನೊಂದು ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಆಯ್ತದೆ. ಮತ್ತು ನಾವು ಟೀ ಒಂದೇ ಮಾಡ್ತಾ ಇಲ್ಲ, ಲೆಮನ್ ಟೀ, ಗ್ರೀನ್ ಟೀ, ಜಿಂಜರ್ ಟೀ, ಕಾಫಿ, ಬಾದಾಮ್ ಮಿಲ್ಕ್, ಹಾರ್ಲಿಕ್ಸು, ಬೂಸ್ಟು ಎಲ್ಲನೂ ಶುರು ಮಾಡಿದ್ದೀವಿ. ಈಗೆಲ್ಲ ಮತ್ತೆ ಫ್ರೂಟ್ ಜ್ಯೂಸು ಜೊತೆಗೆ ಶುರು ಮಾಡಬೇಕು ಅಂತ ಎಲ್ಲ ಮಾಡ್ತಾ ಇದ್ದೀವಿ. ಬಟ್ ಬೇರೆ ಫ್ರಾಂಚೈಸಿ ಗೋಲ್ಸ್ನವ್ರೆ ಖಾಲಿ ಟೀ ಬಂದುಬಿಟ್ರೆ ಬೇರೆ ಏನೂ ಮಾಡೋಕೆ ಬಿಡಲ್ಲ. ಹೌದು. ಬಟ್ ಇವರು A to Z ನೀವು ಮಾಡಿ ನೀವು ಬದುಕಿ ಅಂತ ಎಲ್ಲ ಥರದಲ್ಲೂ ಸಪೋರ್ಟ್ ಆಗಿ ನಿಂತಿದ್ದಾರೆ. ಮಂತ್ಲಿ ಎಷ್ಟು ಮಾಡ್ಬೋದು ಸರ್? ನಾವೇ ಓನಾಗಿ ನಿಂತ್ಕೊ ಮಾಡಿದ್ರೆ ಅಂಗಡಿ ಬಾಡಿಗೆ, ಹುಡುಗರ ಸಂಬಳ, ನಮ್ಮ ಮೇಂಟೆನೆನ್ಸು, ಅಂಗಡಿ ಮೇಂಟೆನೆನ್ಸ್ ಎಲ್ಲ ಕಳೆದು ಕಮ್ಮಿ ಇಲ್ಲಾಂದ್ರೆ 50-60 ಸಾವಿರ ರೂಪಾಯಿ ಉಳಿಸ್ಬೋದು. ಖರ್ಚೆಲ್ಲ ಕಳೆದು ಬಟ್ ಓನರ್ ಆದ್ರೆ ನಾವು ನಿಂತ್ಕೋಬೇಕು. ನಾವೇನೋ ಫ್ರಾಂಚೈಸಿ ತಗೋಬಿಟ್ಟಿವಿ ಅಂದ್ಬಿಟ್ಟು ಹುಡುಗರು ಬಿಟ್ಬಿಟ್ಟು ನಾವು ಹೋದ್ರೆ ಇವತ್ತು ಈಗ ಒಂದು ವಾರ ಮಾಡ್ತಾರೆ, 10 ದಿವಸ ಮಾಡ್ತಾರೆ, ಆಮೇಲೆ ಅವ್ರದ್ದೇ ಆದ ಲೋಕ. ಈಗೆಲ್ಲ ಜನ್ರೇಷನ್ ನೋಡಿರ್ತಿರಲ್ಲ, ಫೋನ್ ಹಿಡ್ಕಂದ್ರೆ ಹುಡುಗರಿಗಲ್ಲಿ ಏನಿದೋ ಏನು ಅಂತ ಗೊತ್ತೇ ಆಗಲ್ಲ. ಕಸ್ಟಮರ್ ಬಂದ್ರೂ ಗೊತ್ತಾಗಲ್ಲ. ನಾವೆಷ್ಟೋ ಸಲ ಕ್ಯಾಮ್ರಾ ನೋಡಿ ಉಗ್ಗಿದೀವಿ, ಸರಿಯಾಗಿ ನೋಡಿ ಕೆಲಸ ಅಂತ ಹೇಳಿರ್ತೀವಿ. ಆ ಉದ್ದೇಶದಿಂದ ನಾವೇ ನಿಂತ್ಕೊಂಡು ಕೆಲಸ ಮಾಡಿಸ್ತೀವಿ. ಇವಾಗ 50 ಲೀಟರ್ ಹಾಲಂದ್ರೆ ಎಷ್ಟು ಪ್ರಾಫಿಟ್ ಬರ್ಬೋದು? 50 ಲೀಟರ್ ಕಂಪಲ್ಸರಿ ಪರ್ ಡೇ ಹಾಲು ಹೋಗ್ತದೆ ಅಂದರೆ ಹೆಂಗೆ ಅಂದ್ರು 3,000 ರೂಪಾಯಿ ಉಳಿದೇ ಉಳಿತದೆ. ಎಷ್ಟು? 3,000. ಓಕೆ, ಎಲ್ಲ ಕಳೆದು 3,000 ಉಳಿಯುತ್ತೆ. ಸೂಪರ್ ಸರ್. ಓಕೆ ಸರ್, ಮತ್ತೆ ಟೀ ಮಾಡೋದನ್ನ ತೋರಿಸ್ಕೊಡ್ತಾರೆ ಅಂತ ಅಂದ್ರು, ಸೊ ಮೆಥಡ್ನ ತೋರಿಸ್ಬೋದಾ? ಹಾಂ ಬನ್ನಿ ಸರ್, ಟೀ ಮಾಡೋದಲ್ಲ ಅಂತ ತೋರಿಸ್ಕೊಡ್ತೀನಿ. ಖಂಡಿತ. ಹಾಂ ಸರ್, ನಂದಿನಿ ಹಾಲೇ ಬಳಸ್ತೀರಾ? ಹಾಂ ಸರ್. ಈಗ ನಾವು ಒಂದ್ಸಲ ಟೀ ಮಾಡಿದ್ರೆ 4 ಲೀಟರ್ ಟೀ ಮಾಡೋದು, ನಂದಿನಿ ಹಾಲನ್ನೇ ಹಾಕೋದು. ಮತ್ತೆ ಇನ್ನೊಂದೇನು ಅಂದ್ರೆ 4 ಲೀಟರ್ಗೆ ಒಂದೇ ಒಂದು ಡ್ರಾಪ್ ನೀರು ಹಾಕಲ್ಲ. ಹೌದಾ? ಪ್ಯೂರ್ ಮಿಲ್ಕ್ ಹಾಕಿ ಮಾಡೋದು. ಓಕೆ, ಇದಕ್ಕೆ ನೀರೇ ಹಾಕೋದಿಲ್ಲ? ಒಂದು ಡ್ರಾಪ್ ನೀರು ಹಾಕಲ್ಲ ಸರ್. ಸೂಪರ್. ಬಾಯ್ಲ್ ಮಾಡ್ಬೇಕು ಹಾಲು. ಆಡಿಸ್ತಾನೆ ಇರ್ಬೇಕಾ ಕೈ? ಹಾಂ ಸರ್, ಯಾಕೆ ನೀರು ಹಾಕಿರಲ್ಲ, ಗಟ್ಟಿ ಹಾಲು, ತಳೆ ಹಿಡ್ಕೊಬಿಟ್ರೆ ಕಷ್ಟ. ಸರ್, ಈಗ ಹಾಲು ಬಿಸಿಯಾಗಿದೆ. ಓಕೆ, ಇದು ಬಂದು ಶುಗರು, ಇದು ಟೀ ಪುಡಿ, ಇದು ಮಸಾಲ ಪ್ಯಾಕೆಟ್. ಸ್ಟಾರ್ಟಿಂಗ್ ನಾವು ಶುಗರು ಮತ್ತು ಟೀ ಪುಡಿ ಹಾಕಿ ಚೆನ್ನಾಗಿ 3 ನಿಮಿಷ 10 ಸೆಕೆಂಡ್ ಬಾಯ್ಲ್ ಮಾಡಬೇಕು. ಅದಾದಮೇಲೆ 3 ನಿಮಿಷ 10 ಸೆಕೆಂಡ್ ಆದಮೇಲೆ 2 ನಿಮಿಷಕ್ಕೆ ಮಸಾಲ ಹಾಕ್ಬೇಕು. ಟೋಟಲ್ 5 ನಿಮಿಷ 10 ಸೆಕೆಂಡಲ್ಲಿ ಟೀನ ಕ್ಲೀನಾಗಿ ಬಾಯ್ಲ್ ಮಾಡಬೇಕು. ಇದನ್ನೆಲ್ಲ ಅವರೇ ಸಪ್ಲೈ ಮಾಡ್ತಾರೆ, ಎಲ್ಲ ಪ್ಯಾಕಿಂಗಿಂದ ಹಿಡಿದು ಎಲ್ಲ ಪ್ರತಿಯೊಂದು ಅವರೇ ಸಪ್ಲೈ ಮಾಡ್ತಾರೆ. ಮತ್ತು ಇನ್ನೊಂದು ಖುಷಿ ವಿಚಾರ ಏನು ಅಂತ ಅಂದರೆ, ಈಗ ಅಟ್ಲೀಸ್ಟ್ ಒಂದೊಂದು ಟೈಮು ಟೀ ಪುಡಿ ಚೆನ್ನಾಗಿ ಬರಲ್ಲ. ಇನ್ ಕೇಸ್ ಟೀ ಪುಡಿ ಚೆನ್ನಾಗಿ ಬಂದಿಲ್ಲ, ಟೀ ಟೇಸ್ಟ್ ಕಮ್ಮಿ ಆಗಿದೆ ಅಂದರೆ ವಿತಿನ್ 2-3 ಅವರ್ಸಲ್ಲಿ ಬಂದು ಎಲ್ಲನೂ ಚೆಕ್ ಮಾಡಿ ಚೆನ್ನಾಗಿಲ್ಲ ಅಂದರೆ ವಾಪಸ್ ತಗೊಂಡು ಹೋಗ್ತಾರೆ. ಸೂಪರ್, ಅದೊಂದು ಖುಷಿ. ನೋಡಿ, ಇದು ಟೈಮರ್ ಫಿಕ್ಸ್ ಆಗ್ಬಿಟ್ಟಿದೆ. ಟೈಮರ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತು 3 ನಿಮಿಷ 10 ಸೆಕೆಂಡು ಹಿಂಗೆ ಮಾಡ್ತಾ ಇರಬೇಕು. ಮತ್ತು ಹಿಂಗೆ ಕೆಳಗಡೆನೂ ತಿರ್ಕೊಂಡು ಹಿಂಗೆ ಮೇಲ್ಗಡೆ ಎತ್ತಿ ಎತ್ತಿ ಹೊಡಿಬೇಕು. ಓ ಹೌದಾ? ಓಕೆ, ಅಂದರೆ ಹಾಗೆ ಬಿಡಬಾರ್ದು. ಹಾಗೆ ಟೀ ಪುಡಿ ಹಾಕಿ ಬಿಟ್ಬಿಡೋದಲ್ಲ, 3 ನಿಮಿಷ ತಿರುಗ್ತಾ ಇರ್ಬೇಕು. ತಿರುಗಿಸ್ತಾ ಇರಬೇಕು, ಯಾಕೆಂದರೆ ನಾವು ಒಂದು ಡ್ರಾಪ್ ನೀರು ಹಾಕಲ್ಲ. ಪ್ಯೂರ್ ಮಿಲ್ಕ್ ಆಗಿರೋದ್ರಿಂದ ತಳ ಹಿಡಿದ್ಬಿಡ್ತದೆ. ಮತ್ತು ನಾವೇನೇ ಮಾಡಿದ್ರು ಸೀದಾಗಿರೋ ಸ್ಮೆಲ್ ಬಂದರೆ ನಾವೇನು ಮಾಡಿ ಏನು ಪ್ರಯೋಜನ ಅಲ್ವಾ? ಅದನ್ನು ಯೋಚನೆ ಮಾಡ್ಬೋದು. ಓಕೆ, ಹಾಂ, ಈಗ 2-3 ನಿಮಿಷ 10 ಸೆಕೆಂಡ್ ಆಯಿತು. 2 ನಿಮಿಷ ಇರುವಂಗೆ ಈಗ ಮಸಾಲ ಹಾಕ್ತಾ ಇದ್ದೀನಿ. ಈಗ ಮಸಾಲ, ಈಗ 2 ನಿಮಿಷ ಮಸಾಲ ಜೊತೆ ಕ್ಲೀನಾಗೆ ಇದು ಮಾಡ್ಬೇಕು. ಮತ್ತು ಮಸಾಲ ಹಾಕಿದ್ಮೇಲೆ ಈ ಥರ ಎತ್ತಿ ಬಡಿತಾ ಇರ್ಬೇಕು, ಯಾಕೆಂದರೆ ಕ್ಲೀನಾಗೆಲ್ಲ ಮಿಕ್ಸ್ ಆಗಬೇಕಲ್ಲ. ಹೌದು. ಮತ್ತು ಟೀ ಮಾಡ್ಬೇಕಾದ್ರೆ ಹೆಂಗೆ ಅಂದರೆ, ಈಗ ಒಂದು ಟೀ ಮಾಡೋಕ್ಕೆ ಒಬ್ಬರು ಇರಬೇಕು. ಇರಬೇಕು. ಈಗ ಇಲ್ಲಿ ಟೀ ಮಾಡ್ತಾ ಅಲ್ಲಿ ಕಸ್ಟಮರ್ ನೋಡ್ತೀನಿ ಅಂದರೆ ಆಗಲ್ಲ. ಆಗಲ್ಲ, ಯಾಕೆಂದರೆ ಸರಿಯಾಗಿ ಬೇಯಲ್ಲ ಮತ್ತು ಉಪ್ಪು ಬಿಡೋದು ಎಲ್ಲ ವೇಸ್ಟ್ ಆಗ್ತಾ ಇರ್ತದೆ.
ಹಂಗಾಗಿ ನಾವು ಟೀ ಮಾಡೋಕ್ಕೆ ಪ್ರಾಪರಾಗಿ ಒಬ್ರು ಇದ್ದೇ ಇರ್ತೀವಿ ನಾವು. ಜಾಸ್ತಿ ಮಾಡಿ ಇಟ್ಬಿಡಲ್ಲ, ಎಷ್ಟವ ಈಗ ಒಂದು ಸ್ವಲ್ಪ ಇರುವಂಗೆ ಇಲ್ಲಿ ಮಾಡ್ಕೊಂತೀವಿ, ಫ್ರೆಶ್ ಆಗಿ ಕೊಡಬೇಕು ಜನಗಳಿಗೆ. ಈಗ ಕೆಲವರು ಫ್ಲಾಸ್ಕಲ್ಲಿ ಹಾಕಿದ್ದಾರೆ ಅಂದರೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಬಟ್ ನಮ್ಮ ಟೀ ಕುಡಿದ್ರು ಫ್ಲಾಸ್ಕಲ್ಲಿ ಇದ್ರು ಈ ಥರ ಟೀ ಇದೆಯಾ ಅಂತ ಆಶ್ಚರ್ಯ ಪಡ್ತಾರೆ ಅಲ್ವಾ. ಟೀ ರೆಡಿ ಆಯಿತು, ಟೀ ರೆಡಿ ಆಯಿತು, ಈಗ ಏನಿದ್ರು ನೆಕ್ಸ್ಟು ಬಾಯ್ಲ್ ಆಗಿದೆ, ನೆಕ್ಸ್ಟ್ ಈಗ ಫಿಲ್ಟರ್ ಮಾಡೋದು. ಫಿಲ್ಟರ್ ತುಂಬ ಇಂಪಾರ್ಟೆಂಟು, ಫಿಲ್ಟರ್ ಮಾಡೋದೇ ಇಂಪಾರ್ಟೆಂಟ್. ಫಿಲ್ಟರ್ ಮಾಡೋದು ಇಂಪಾರ್ಟೆಂಟು ನೋಡಿ, ಫಿಲ್ಟರ್ ಮಾಡೋದು ಬರೀ ಜಾಲ್ರಿಲಿ ಆ ಥರದ್ದಲ್ಲ, ಬಟ್ಟೆಲೇ ಫಿಲ್ಟರ್ ಮಾಡೋದು. ಏನು ಬಟ್ಟೆ ಸರ್ ಇದು? ಕೋರ ಬಟ್ಟೆನಾ? ಹಾಂ ಸರ್, ಟೀ ಫಿಲ್ಟ್ರಿಗೆ ಅಂತಲೇ ಒಂದು ಬಟ್ಟೆ ಬರುತ್ತೆ. ಹೌದಾ? ಈ ಥರ ಇದನ್ನು ಕಂಚನ ಪಾತ್ರೆ, ಹ್ಞೂ, ಇದಕ್ಕೂ ಹಾಕಿ ಈ ಥರ ಟೀ ಹತ್ತಿ ನೋಡಿ, ಅಷ್ಟು ತಿರುಗಿಸಿರೋದಕ್ಕೆ ಮತ್ತೆ ಇದರಲ್ಲಿ ಫಿಲ್ಟರ್ ಅಲ್ಲಿ ಮಾಡಿದ್ರೆ ಆಗಲ್ಲ, ಬಟ್ಟೆಲ್ ಮಾಡಿದ್ರೆ ಅದ್ರಲ್ಲಿರೋ ಮಸಾಲ ಟೀ ಪುಡಿ ಎಲ್ಲಾನು ನಾವು ಕ್ಲೀನಾಗಿ ಹಿಂಡೋದ್ರಿಂದ ಎಲ್ಲ ಟೀಗೆ ಸೇರ್ಕತ್ತಿದೆ. ಅದೇ ಫಿಲ್ಟರ್ ಅಲ್ಲಿ ಮಾಡಿದ್ರೆ ಏನು ಇದು ಮಾಡೋಕ್ಕಾಗಲ್ಲ, ಅಷ್ಟೊಂದು ಟೇಸ್ಟ್ ಬರಲ್ಲ, ಟೇಸ್ಟ್ ಬರಲ್ಲ, ಬಟ್ಟೆಲೇ ಹಿಂಡಬೇಕು ನೋಡಿ. ಈ ಥರ ಬಟ್ಟೆ ಈ ಥರದೊಂದು ಇದರಿಂದ ಹಿಂಗ್ ಲಾಕ್ ಮಾಡಿ ಅದೇ ನಾವು ಫಿಲ್ಟ್ರಲ್ಲಿ ಮಾಡೋದು. ಇಷ್ಟು ಟೀ ಬರಲ್ಲ, ಟೀ ಎಲ್ಲ ಅರ್ಧ ಅಲ್ಲೇ ವೇಸ್ಟ್ ಆಗೋಯ್ತದೆ ನೋಡಿ. ಈ ಥರ ಇದು ಮಾಡಿ ನೋಡಿ ನೋಡಿ ಎಷ್ಟು ಟೀ ಬತ್ತದ. ಈಗ ಮತ್ತೆ ಇನ್ನೊಂದ್ಸಲ ಇದನ್ನು ಬಾಯ್ಲ್ ಮಾಡಿ ಹೌದಾ ಫ್ಲಾಸ್ಕ್ ಹಾಕ್ಬೇಕು, ಮತ್ತೆ ಇನ್ನೊಂದ್ಸತಿ ಕಾಯಿಸ್ತೀರಾ ಇದನ್ನು? ಯಾಕೆ ಅಂತ ಅಂದರೆ ಈಗ ಇಲ್ಲಿಂದ ಹಾಕಿರ್ತೀವಲ್ಲ, ಈಗ ಬಾಯ್ ಈಗ ಇಂಡಸ್ಟ್ ಒಳಗೆ ಒಂದು 2-3 ನಿಮಿಷ ಆಗಿರುತ್ತೆ. ಹೌದು. ಮತ್ತೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಫ್ಲಾಸ್ಕ್ಗೆ, ಒಂದು ರೌಂಡು ಕುದಿ ಬರೋ ಥರ ಮಾಡಿ ಹಾಕಿದ್ರೆ ಫ್ಲಾಸ್ಕ್ಗೆ, ಅದು ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಫಿಲ್ಟರ್ ಮಾಡಿ ಕರೆಕ್ಟಾಗಿ ಒಂದು ಫ್ಲಾಸ್ಕ್ ಆಗುತ್ತೆ. ಹಾಂ ಸರ್, ಇದು 4.5 liter ಫ್ಲಾಸ್ಕು, 4 liter 1/2 liter ಗ್ಯಾಪ್ ಇರುತ್ತೆ. ಓ, 4.5 liter ಇದು, ಬಟ್ ಒಂದು ಡ್ರಾಪ್ ನೀರೆಲ್ಲೂ ಬಳಸೋದೇ ಇಲ್ಲ. ಇಲ್ಲ ಸರ್, ಎಲ್ಲೂ ಬಳಸಲ್ಲ. ಮತ್ತು ಈ ಥರ ಇದನ್ನು ಹಾಕಿ ಲಾಕ್ ಮಾ, ಈ ಫ್ಲಾಸ್ಕಲ್ಲಿ ಈ ಥರ ಲಾಕ್ ಮಾಡೋದ್ರಿಂದ ಟೀ ಚೆನ್ನಾಗಿ ಬಿಸಿ ಇರುತ್ತೆ. ಮತ್ತು ಇನ್ ಕೇಸ್ ಎಮರ್ಜೆನ್ಸಿ ಇತ್ತು ಲಾಕ್ ಓಪನ್ ಮಾಡಿದ್ರೆ ಟೀ ತಣ್ಣಗಾಗೋಗುತ್ತೆ. ಮತ್ತು ಟೀ ರೆಡಿ ಸರ್, ಟೀ ರೆಡಿ. ಮತ್ತೆ ಫ್ರಾಂಚೈಸ್ ಇದೆ, ಕಪ್ ಇದೆ, ಸೆರಾಮಿಕ್ ಕಪ್ಪು, MST ಗುರು ಅಂತ. ಓಕೆ, 90 ml 90 ml ಬರುತ್ತಾ ಇದು? ಓಕೆ, ಎರಡ ಸರ್. ತಾಳಿ ಸರ್, ಒಂದು ಕಪ್ ಕುಡಿದು ನೋಡಿ, ಟೇಸ್ಟ್ ನೋಡಿ ಸರ್. ಖಂಡಿತ ಸ್ವಲ್ಪ ನೋಡಿ.